ಜಾರ್ಖಂಡದಲ್ಲಿ ಕಾರಿನಲ್ಲಿ ಕರೆದೊಯ್ದು ಯುವತಿ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿದೆ. 3 ತಿಂಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಇಬ್ಬರಿಗೂ ಕೂಡ ಪರಿಚಯವಾಗಿತ್ತು. ಯುವತಿಯನ್ನ ಕಾರಿನಲ್ಲಿ ಕರೆದೊಯ್ದಿದ್ದ ಆರೋಪಿ ಅಲ್ತಾಫ್ ಬಿಯರ್ನಲ್ಲಿ ಮತ್ತು ಬರುವಂತಹ ಔಷಧಿಯನ್ನ ಮಿಕ್ಸ್ ಮಾಡಿ ಯುವತಿಗೆ ಕುಡಿಸಿದ್ದಾನೆ. ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರವನ್ನು ಕೂಡ ಮಾಡಿರುವಂತದ್ದು. ಅಲ್ತಾಫ್ಗೆ ಬಿಯರ್ ತಂದು ಕೊಟ್ಟಿದ್ದ ಸ್ನೇಹಿತ ಸಬೀರ ಎಂಬಾತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಲಾಗಿತ್ತು. ಕೃತ್ಯಕ್ಕೆ ಬಳಸಿದ ಕಾರನ್ನು ಸೀಸ್ ಮಾಡಲಾಗಿದೆ. ಸಂತ್ರಸ್ತಗೆ ಮಣಿಪಾಲ ಕೆಎಂಸಿಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿರುವಂತದ್ದು. ಇನ್ನು ಘಟನೆ ಸಂಬಂಧ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿರುವಂತಹ ಉಡುಪಿಯ ಎಸ್ಪಿ ಅರುಣ್, ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ, ಅಲ್ಲದೆ ದೂರು ಮತ್ತು ಮೆಡಿಕಲ್ ರಿಪೋರ್ಟ್ನಲ್ಲಿ ಇಲ್ಲದೆ ಇರುವಂತಹ ಮಾಹಿತಿಯನ್ನ ಹರಿ ಬಿಡುತ್ತಿರುವವರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿದ್ರು. ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕ್ಕೆ ಹೇಳ್ತಾ ಇದ್ದಾನೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ಟೀಮ್ ಸಲುವಾಗಿ ಮತ್ತು ಅಕ್ಯೂ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುತ್ತದೆ. ಕಾರ್ಕಳದ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯಕ್ಕೆ ಬಳಸಿದ್ದ ವಾರ್ನಾ ಕಾರು ಪತ್ತೆಯಾಗಿದೆ. ಈಗಾಗಲೇ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರಿನಲ್ಲಿ ಬಿಸ್ಲರಿ ಬಾಟಲ್, ಎಳನೀರು, ಮತ್ತುವರು ಔಷಧಿ, ಚಪ್ಪಲಿ ಪತ್ತೆಯಾಗಿದೆ. ಕಾರ್ಕಳ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಯುವತಿಯರಿಗೆ ರಕ್ಷಣೆಯನ್ನು ಕೊಡಿ ಅಂತ ಕಾರ್ಕಳ ಬಿಜೆಪಿಯಿಂದ ಡಿವೈಎಸ್ಪಿಗೆ ಮನವಿಯನ್ನು ಮಾಡಲಾಗಿದೆ. ಸಮಾಜ ಘಾತುಕ ಕೃತ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳಿ, ಕಾರ್ಕಳದಲ್ಲಿ ಭಯಮುಕ್ತ ವಾತಾವರಣವನ್ನು ನಿರ್ಮಿಸಿಕೊಡಿ ಅಂತ ಮನವಿಯನ್ನು ಮಾಡಿರುವಂತದ್ದು. ಮನವಿ ಸ್ವೀಕರಿಸಿರುವಂತಹ ಡಿವೈಎಸ್ಪಿ, ಘಟನೆ ನಡೆದ ತಕ್ಷಣ ಕ್ರಮವನ್ನು ಕೈಗೊಂಡಿದ್ದೇವೆ, ತಕ್ಷಣವೇ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾರ್ಕಳದ ಇತಿಹಾಸದಲ್ಲಿ ಫಸ್ಟ್ ಅಂತ ಈ ತರ ಅಲ್ಲ ಪೊಲೀಸ್ ಇಲಾಖೆ ಒಂದು ಕೆಟ್ಟ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತೀನಿ ನಮ್ಮ ಮೇಲಾಧಿಕಾರಿ. ಮತ್ತೆ ಅವ್ರು ಅದರಲ್ಲಿ ಲೈನ್ ನಲ್ಲೇ ಇದಾರೆ, ಈಗ ನಿಮ್ ಫೋನ್ ಮಾಡುವಾಗ ಲೈನ್ ನಲ್ಲೇ ಇದಾರೆ. ಇದರಲ್ಲಿ ನಮ್ಗೆ ಸರಿಯಾದ ನ್ಯಾಯ ಕಾರ್ಕಳದ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಕಾರ್ಕಳದಲ್ಲಿ ಖಂಡನ ಸಭೆ ಮತ್ತು ಪ್ರತಿಭಟನೆಯನ್ನು ನಡೆಸಿತು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆ ತೀರ್ಮಾನವನ್ನು ಕೈಗೊಂಡಿದೆ. ಇವತ್ತು ಸಭೆ ನಡೆಸಿದ ಹಿಂದೂ ಸಂಘಟನೆಗಳು, ಘಟನೆಯ ಹಿಂದೆ ಡ್ರಗ್ಸ್ ಮಾಫಿಯಾ ಇದೆ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪಿಸಿತು. ಕಾರ್ಕಳ ತಾಲೂಕಿನ ಏನು ಗ್ಯಾಂಗ್ ರೇಪ್ ಪ್ರಕರಣ ಇದೆ, ಅದು ಗ್ಯಾಂಗ್ ರೇಪ್ ಪ್ರಕರಣ ಇವತ್ತು ಇಡೀ ಕಾರ್ಕಳ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯವೇ ಒಂದು ಆಶ್ಚರ್ಯ ಪಡುವಂಥ ಸಂಗತಿ ಇದೆ. ಕಾರ್ಕಳದಲ್ಲಿ ನಡೆದಿದೆ ಯಾಕಂತ ಹೇಳಿದರೆ ಇದೇನು ಮೊದಲಲ್ಲ. ನಾನು ಹೇಳ್ತಾ ಇರುವುದು ಈ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದದ್ದು ಇದು ಮೊದಲು. ಇದೇ ರೀತಿಯಾಗಿ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನು ಯಾವ ರೀತಿಯಾಗಿ ತಮ್ಮ ಬಲೆಗೆ ಬೀಳಿಸಿಕೊಂಡು ಅವರ ಬಾಳನ್ನು ಹಾಳು ಮಾಡ್ತಿದ್ದಾರೆ ಇದು ಪ್ರತಿ ಕಡೆ ನಡೀತಾನೆ ಇದೆ. ಆದರೆ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ನಮ್ಮ ಬೆಳಕಿಗೆ ಬಂದಿದೆ, ಅದು ಸಮಾಜದ ಕಣ್ಣ ಮುಂದೆ ಇದೆ. ಇದರ ಪ್ರಕರಣದಲ್ಲಿ ಉಡುಪಿಯ ಕಾರ್ಕಳದಲ್ಲಿ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ, ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು, ಹಿಂದೂ ಯುವತಿಯರು ಇಂತಹ ಘಟನೆಗಳ ಬಗ್ಗೆ ಎಚ್ಚರದಿಂದ ಇರಬೇಕು, ಇದೊಂದು ಲವ್ ಜಿಹಾದ್ ನಂತಹ ಘಟನೆ, ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ, ಅತ್ಯಾಚಾರ ಮಾಡ್ತಾರೆ ಇಲ್ಲ ಕೇಸ್ ಮುಚ್ಚಿ ಹಾಕ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಕಳದಲ್ಲಿ ಒಬ್ಬಳು ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರವನ್ನು ಮಾಡಿರುವಂಥದ್ದು ಅತ್ಯಂತ ಪೈಶಾಚಿಕವಾದಂಥ ಕೃತ್ಯ. ನಾನು ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ. ರಾತ್ರಿ ಅಮಲು ಪದಾರ್ಥವನ್ನು ನೀಡಿ 2-3 ಜನ ಯುವಕರು ಆ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಯುವತಿಯ ತಾಯಿ ಇವತ್ತು ದೂರನ್ನು ಕೊಟ್ಟಿದ್ದಾರೆ. ಹಿಂದೂ ಯುವತಿಯರನ್ನು ಗುರಿಯಾಗಿಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂಥದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂಥ ಸಂಗತಿ ಮತ್ತು ಇದೊಂದು ಪೂರ್ವಯೋಜಿತವಾದಂಥ ಕೃತ್ಯ ಅಂತ ನನಗನ್ಸುತ್ತೆ. ಯಾಕೆಂದರೆ ಅಮಲು ಪದಾರ್ಥವನ್ನು ಖರೀದಿ ಮಾಡಿರುವಂಥದ್ದು, ಯುವತಿಯನ್ನು ಸಂಜೆ ಮಾತಾಡಿಸಿ ಆಕೆಯನ್ನು ಕಾರಣ ಮುಖಾಂತರ ಅಪಹರಣವನ್ನು ಮಾಡಿರುವಂಥದ್ದು,
ಇವೆಲ್ಲವೂ ಕೂಡ ಯಾರೋ ಒಬ್ಬರು ಇಬ್ಬರಿಂದ ಮಾಡುವಂಥ ಕೃತ್ಯಗಳಲ್ಲ, ಒಂದು ಪೂರ್ವಯೋಜಿತವಾಗಿ ನಡೆದಿದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಉಗ್ರವಾದಂಥ ಕ್ರಮವನ್ನು ಇವತ್ತು ತೆಗೆದುಕೊಳ್ಳಬೇಕಾಗಿದೆ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆಯಲ್ಲ, ಹಾವೇರಿಯಲ್ಲೂ ಆಯಿತು, ಹಿಂದೆ ಹುಬ್ಬಳ್ಳಿಯಲ್ಲಾಯಿತು, ಈಗ ಕಾರ್ಕಳದಲ್ಲಾಗಿದೆ. ದಿನನಿತ್ಯ ಈ ಥರದ ಹಲ್ಲೆಗಳು ಅಲ್ಲಿ, ಯಾಕೆ ಹಿಂದೂಗಳ ದೇವಸ್ಥಾನ ಹೆಂಗೆ ಹೊಡೆದ್ರು, ಹಿಂದೂಗಳ ಮೇಲೆ ಹೆಂಗೆ ಅತ್ಯಾಚಾರ ಮಾಡಿದ್ರು, ಹಿಂದೂಗಳನ್ನ ಹೆಂಗೆ ಕೊಲೆ ಮಾಡಿದ್ರು, ಹಂಗೆ ಮಾಡ್ತೀನಿ ಕರ್ನಾಟಕನ ಅಂತಾನೆ. ಕಾಂಗ್ರೆಸ್ ಅವ್ರ ಹೇಳಿಕೆಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ, ಅಂದರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿರ್ತ. ಅದರಿಂದ ನನಗನ್ಸುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತೋಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂಥ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ. ಉಡುಪಿಯ ಕಾರ್ಕಳದಲ್ಲಿ ಹಿಂದೂ ಯುವತಿಯ ಅತ್ಯಾಚಾರವನ್ನು ಮುಸ್ಲಿಂ ಸಮುದಾಯವೂ ಕೂಡ ತೀವ್ರವಾಗಿ ಖಂಡಿಸಿದೆ ಅಂತ ಮುಸ್ಲಿಂ ಮುಖಂಡ ಮೊಹಮ್ಮದ್ ಶರೀಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿರುವಂತಹ ಅವರು, ಇಂಥ ನಾಮಧಾರಿ ಮುಸ್ಲಿಮರು ಇಂಥ ಕೃತ್ಯವನ್ನು ಮಾಡ್ತಾರೆ, ಸಂತ್ರಸ್ತೆ ಪರವಾಗಿ ನಮ್ಮ ಸಮುದಾಯ ಯಾವತ್ತಿಗೂ ಇರುತ್ತೆ, ಆರೋಪಿ ಅಲ್ತಾಫ್ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಅಲ್ಲದೆ ಮುಸ್ಲಿಂ ಸಮುದಾಯ ಎಲ್ಲಾ ಜಮಾತ್ನಿಂದ ಆತನನ್ನು ಸಾಮೂಹಿಕವಾಗಿ ಬಹಿಷ್ಕಾರ ಹಾಕ್ತೇವೆ, ಮುಸ್ಲಿಂ ವಕೀಲರು ಈತನ ಪರವಾಗಿ ವಾದ ಮಾಡಬಾರದು ಅಂತ ಮನವಿಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಹಿಂದೂ ಯುವತಿಯ ಅತ್ಯಾಚಾರ ಪ್ರಕರಣ ಕೇವಲ ಒಂದು ಹಿಂದೂ ಯುವತಿಯ ಅತ್ಯಾಚಾರ ಮಾತ್ರ ಅಲ್ಲ, ಈ ಮಾನವ ಸಮುದಾಯದ ಮೇಲೆ ನಡೆದ ಅತ್ಯಾಚಾರವಾಗಿದೆ. ಇದನ್ನು ನಾವು ಕಡಾಖಂಡಿತವಾಗಿ ಮುಸ್ಲಿಂ ಸಮುದಾಯ ಖಂಡಿಸ್ತದೆ. ಯಾಕೆ ಇಂಥ ಶಿಷ್ಟಾಚಾರಗಳು ನಮ್ಮ ಮುಸ್ಲಿಂ ಸಮುದಾಯದಲ್ಲಿಲ್ಲ. ಅದೇ ಈ ನಾಮಧಾರಿ ಮುಸ್ಲಿಂಗಳು ಇಂಥ ಕೆಲಸ ಆ ಮಸೀದಿಯ ಬಾಗಿಲನ್ನು ಜೀವಮಾನದಲ್ಲಿ ನೋಡಿದವನಲ್ಲ ಆತ. ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಬಾಡಿಗೆ ಮನೆಗಳಲ್ಲಿದ್ದು ಈ ಹಿಂದೆ ಹಲವಾರು ಇಂಥ ಕೃತ್ಯಗಳಲ್ಲಿ ಭಾಗವಹಿಸಿದಾಗ ಊರಿನ ಯುವಕರೊಟ್ಟಿಗೆ ಪೆಟ್ಟು ತಿಂದು ಓಡಿದವ ವ್ಯಕ್ತಿಯಾಗಿದ್ದಾನೆ. ಆದರೂ ಈ ಏನು ಇವತ್ತು ಸಂತ್ರಸ್ತ ಆಗಿದ್ದಾರೆ ಅವರ ಪರವಾಗಿ ನಾವು ಮುಸ್ಲಿಂ ಸಮುದಾಯ ಯಾವತ್ತೂ ಇದೆ. ಆ ಏನು ಆರೋಪಿ ಇಂಥ ಕೆಲಸಗಳನ್ನು ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ, ಅವನಿಗೆ ಕಾನೂನಿನ ನೆಲೆಯಲ್ಲಿ ಕಠಿಣ ಶಿಕ್ಷೆ ಸಿಗಬೇಕು. ಮಾತ್ರವಲ್ಲ, ಅವನನ್ನು ನಮ್ಮ ಎಲ್ಲ ಮುಸ್ಲಿಂ ಸಮುದಾಯದ ಜಮಾತ್ಗಳಿಂದ ಅವನನ್ನು ಸಾಮಾಜಿಕ ಬಹಿಷ್ಕಾರ ಹಾಕುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಮಾತ್ರವಲ್ಲದೆ ನಮ್ಮ ಮುಸ್ಲಿಂ ಏನು ವಕೀಲರಿದ್ದಾರೆ ಅವರನ್ನೊಂದು ವಿನಂತಿ ಇದೆ, ದಯವಿಟ್ಟು ಇವನ ಪರವಾಗಿ ಯಾರು ವಾದಗಳನ್ನು ಮಾಡಬಾರ್ದು. ಹಿಂದೂ ಯುವತಿಯ ಅತ್ಯಾಚಾರ ಪ್ರಕರಣ ಕೇವಲ ಒಂದು ಹಿಂದೂ ಯುವತಿ. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪತ್ರ ಬರೆದಿದ್ದಾರೆ. ಅರ್ಕಾವತಿ ಡಿನೋಟಿಫಿಕೇಶನ್ ಸಂಬಂಧ ನ್ಯಾಯಮೂರ್ತಿ ಕೆಂಪಣ್ಣ ನೇತೃತ್ವದ ಆಯೋಗ ನೀಡಿರುವಂತಹ ವರದಿಯನ್ನು ಬಹಿರಂಗಗೊಳಿಸುವಂತೆ ಪತ್ರದಲ್ಲಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಸುಮಾರು 852 ಎಕರೆಯಷ್ಟು ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿದ್ದು 8,000 ಕೋಟಿ ಹಗರಣವಾಗಿರೋದು ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ತಮ್ಮ ಸರ್ಕಾರ ಈ ವರದಿಯನ್ನು ಬಿಡುಗಡೆ ಮಾಡದೆ ಮುಚ್ಚಿಡುವ ಕಾರ್ಯವನ್ನು ಮಾಡ್ತಿರೋದು ನಿಮ್ಮ ಮತ್ತು ನಿಮ್ಮ ಸರ್ಕಾರದ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯ ಕುರಿತು ಸಂಶಯ ಹಾಗೂ ಸಂದೇಹ ಹುಟ್ಟುವಂತೆ ಮಾಡುತ್ತಿದೆ ಅಂತ ಪತ್ರದಲ್ಲಿ ಸಿಟಿ ರವಿ ಕುಟುಕಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.